ನೀವು ಮೂಲ ಕಾಂಗ್ರೆಸ್ಸಿಗರು, ಆಯ್ತಾ? 50 ವರ್ಷಗಳ ರಾಜಕೀಯ ಇತಿಹಾಸ ಇದೆ ನಿಮ್ಮ ಕುಟುಂಬಕ್ಕೆ. ಎಸ್ ಎಂ ಕೃಷ್ಣ ಅವರು ಸ್ಪೀಕರ್ ಆಗಿದಾಗ ಅವರೇ ಒಡನಾಟ, ಅವರೇ ಮನೆಗೆಲ್ಲ ಬಂದಿದ್ದರು. ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಿದ್ದರು, ಶ್ರೀನಿವಾಸ್ ಪ್ರಸಾದ್ ಅವರು ಬಂದಿದ್ದರು, ಎಸ್ ಸಿ ಮಾದೇವಪ್ಪರು ಬಂದಿದ್ದರು, ನಮ್ಮ ಗೌಡರು ಒಡನಾಟ, ಎಲ್ಲ ಹೈಕಮಾಂಡ್ ಇದರಲ್ಲಿ ಎಲ್ಲರ ಜೊತೆಲಿ ಒಡನಾಟ. ಈ ಮುಂದಿನ ಚುನಾವಣೆ 2001 ಮುಂದೆ ಬರ್ತಾ ಇರುವಂಥ ಚುನಾವಣೆಗೆ ನೀವು ಕೂಡ ಅಭ್ಯರ್ಥಿಯಾಗಿ, ಆಕಾಂಕ್ಷಿ ಅಭ್ಯರ್ಥಿಯಾಗಿ ನೀವು ಕೂಡ ಒಂದು ಅರ್ಜಿಯನ್ನು ಸಲ್ಲಿಸಿದ್ದೀರಿ. ಹೌದು. ಒಂದು ಟಿಕೆಟ್ ಟಿಕೆಟ್ ಕೇಳುವಂಥ ಒಂದು ಘೋಷಣೆಯನ್ನು ಕೂಡ ಮಾಡಿದ್ದೀರಿ. ಹೌದು. ಬಟ್ ಈ ನಿಮಗೆ ನಿಮ್ಮ ಎಲ್ಲ ನಾಯಕರುಗಳು ನಿಮ್ಮ ಸಮ್ಮತಿ ಸೂಚಿಸಿದ್ರು. 7 ಕ್ಕೆ 7 ಬರಲೇಬೇಕು ಈ ಸರಿ. ನಮ್ಮ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ 7 ಕ್ಕೆ 7 ಗೆಲ್ಲಲೇಬೇಕು. ಅವ್ರು ಸಪೋರ್ಟ್ ಇದೆಯಲ್ಲ, ಎಲ್ಲ ಸಪೋರ್ಟ್ ಮಾಡ್ತಾರೆ. ನಮ್ಮ ಟಿಕೆಟ್ ಕೊಟ್ಟರೆ ಎಲ್ಲ ಸಪೋರ್ಟ್ ಮಾಡ್ಬಿಡ್ತಾರೆ. ಮತದಾರರೇ ಸಪೋರ್ಟ್ ಮಾಡ್ತಾರೆ. ಬಾವಿ ಎಮ್ ಎಲ್ ಎ ಅವರೇ ಶಾಸಕರೇ, ಬಾವಿ ಶಾಸಕರೇ ಅಂತ ಕೂತಾರೆ, ಎಲ್ಲ ಕರೀತಾವ್ರೆ. 50 ವರ್ಷಗಳ ಸರ್ವಿಸ್ ಇದೆ. ಸರ್ವಿಸ್ ಆಯ್ತು ಆಯ್ತು. 100ಕ್ಕೆ 100 ನಮಗೆ ಟಿಕೆಟ್ ಕೊಡ್ತಾರೆ ಅಂತ ಬೋರೇಗೌಡರದ ಇದಾಗಿ ನೆನ್ಕೊಂಡು ಟಿಕೆಟ್ ಕೊಡ್ತಾರೆ ಅಂತ ಇವತ್ತು ವಿಶ್ವಾಸ ಆಯ್ತೆ. ಆಮೇಲೆ ಬೋರೇಗೌಡರು ಸತತವಾಗಿ 3 ಬಾರಿ ನಗರಸಭಾ ಸದಸ್ಯರಾಗಿ, ಅಧ್ಯಕ್ಷರಾಗಿ ಹಾಗೂ ಪಿ ಆರ್ ಡಿ ಬ್ಯಾಂಕ್ ನಿರ್ದೇಶಕರಾಗಿ, ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಯೂತ್ ಕಾಂಗ್ರೆಸ್ ಸೆಕ್ರೆಟರಿಯಾಗಿ, ಖಜಾಂಚಿಯಾಗಿ ಮತ್ತು ಕಾಲೇಜ್ ಪ್ರೆಸಿಡೆಂಟ್ ಅದರಲ್ಲಿ ಎಲೆಕ್ಷನ್ಗೆ ಗೆದ್ದು ಅವರು ಸತತವಾಗಿ ಅವರು 40 ವರ್ಷದಿಂದ ಕಾಂಗ್ರೆಸ್ಗೆ ಯಾವುದೇ ಕಾರ್ಯಕ್ರಮ ಇರಬಹುದು. ಎಸ್ ಸರ್, ನಮಸ್ಕಾರ ವೀಕ್ಷಕರೇ. ಎಲ್ರಿಗೂ ಕೂಡ ಸ್ಟಾರ್ ಮಂಡ್ಯ ವಾಹಿನಿಯ ವಿಶೇಷ ಕಾರ್ಯಕ್ರಮ ಪೊಲಿಟಿಕಲ್ ಟಾಕ್ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ನಾವು ಪೊಲಿಟಿಕಲ್ ಟಾಕ್ ವಿಶೇಷ ರಾಜಕೀಯ ಮಾತುಕತೆಯಲ್ಲಿದ್ದೀವಿ. ಈ ಒಂದು ರಾಜಕೀಯ ಮಾತುಕತೆ ಸ್ಟಾರ್ ಮಂಡ್ಯ ಟಿ ವಿ ಜೊತೆ ಕಾರ್ಯಕ್ರಮದಲ್ಲಿ ಮೂಲ ಕಾಂಗ್ರೆಸ್ಸಿಗರು, ಇವರು ಸರ್ವಕಾಲದಿಂದಲೂ ಕೂಡ ಕಾಂಗ್ರೆಸ್ಸನ್ನು ಕಟ್ಟಿದವರು, ಬೆಂಬಲಿಸಿದವರು, ಹಾಗೆ ಒಂದು ಉತ್ತೇಜನ ನೀಡ್ತಾ ಬಂದಿರುವಂಥವ್ರು ಎಲ್ಲ ಕಾಂಗ್ರೆಸ್ಸಿಗರು ಕೂಡ. ಪಿ ಎಲ್ ಡಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ, ಹಾಲಿ ನಿರ್ದೇಶಕರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಗರಸಭೆ ಅಧ್ಯಕ್ಷರಾಗಿದ್ದಂತಹ ಹೊಸಳ್ಳಿಯ ಬೋರೇಗೌಡರ ಆದಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿಕೊಂಡು ಅವರ ಬೆನ್ನೆಲುಬಾಗಿ ನಿಂತಿದ್ದವರು, ಹೊಸಳ್ಳಿ ಬ್ರದರ್ಸ್ ಅಂತಲೇ ಹೆಸರುವಾಸಿಯನ್ನು ಪಡ್ಕೊಂಡಿದ್ದಂಥವ್ರು. ಪಿ ಎಲ್ ಡಿ ಬ್ಯಾಂಕ್ ಮುಖ್ಯನಾಗಿರ್ಬೋದು, ಸಮಾಜ ಸೇವಕ ಮುಖ್ಯನಾಗಿರ್ಬೋದು, ಅದ ಸಣ್ಣ ಪುಟ್ಟ ಕಾರ್ಯಕ್ರಮಗಳ ವಿಶೇಷವಾಗಿ ಬಹಳ ಮಂಡ್ಯದಲ್ಲಿ ನಗರ ಪ್ರದೇಶದಲ್ಲಿ ಆಗಿರುವಂಥ ವಿಶೇಷ ಕಾರ್ಯಕ್ರಮಗಳಾಗಿರ್ಬೋದು, ನಗರಸಭಾ 35 ವಾರ್ಡ್ಗಳ ಪರಿವೀಕ್ಷಣಾ ಕಾರ್ಯಕ್ರಮಗಳಲ್ಲಾಗಿರ್ಬೋದು ಚುರುಪಿದ್ದಾರೆ. ನಾವು ಮಾತಾಡ್ತಾ ಇರುವಂಥದ್ದು ಶ್ರೀಮಾನ್ ಶ್ರೀಯುತ ಶಿವಲಿಂಗೇಗೌಡರ ಬಗ್ಗೆ. 2023 ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಆಕಾಂಕ್ಷಿ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಸಲ್ಲಿಸಿರುವಂತಹ ಅರ್ಜಿಯನ್ನು ಸಲ್ಲಿಸಿರುವಂಥ ಶಿವಲಿಂಗೇಗೌಡರಿಗೆ ಸ್ಟಾರ್ ಮಂಡ್ಯ ವಾಹಿನಿ ಕಡೆಯಿಂದ ಆತ್ಮೀಯವಾದ ಸ್ವಾಗತ. ಸರ್ ನಮಸ್ಕಾರ. ನಮಸ್ಕಾರ. ಈಗ ನೀವು ಮೂಲ ಕಾಂಗ್ರೆಸ್ಸಿಗರು, ಹೌದು, ಆಯ್ತಾ? 50 ವರ್ಷಗಳ ರಾಜಕೀಯ ಇತಿಹಾಸ ಇದೆ ನಿಮ್ಮ ಕುಟುಂಬಕ್ಕೆ. ಹೌದು. ಸರ್, ಈ ನಿಮ್ಮ ಏನು ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಆಗಲಿ, ಈ ಒಂದು ಕಾಂಗ್ರೆಸ್ಸನ್ನು ನೀವು ಸ್ಪರ್ಧೆ ಇವತ್ತಿನ ಇದಕ್ಕೆ ಸ್ಪರ್ಧೆ ಮಾಡಿರುವಂಥವಾಗಲಿ, ಅಣ್ಣವರು ನಿರಂತರವಾಗಿ ಕಾಂಗ್ರೆಸ್ಸನ್ನು ಒಂದು ಬೆಂಬಲಿಸ್ತಾ ಬಂದವರು, ಕಾಂಗ್ರೆಸ್ನಲ್ಲಿ ಸಾಕಷ್ಟು ಸೇವೆಗಳನ್ನು ಸಲ್ಲಿಸಿದವರು, ಅಧಿಕಾರದಲ್ಲಿದ್ದವರು ಕೂಡ, ಹಾಗೆ ನೀವು ಕೂಡ ಅದೇ ಆದಿನಲ್ಲಿ ಒಂದು ದೊಡ್ಡ ಮಟ್ಟದ ಆವಾಗಿಂದನೂ ಕೂಡ ದೊಡ್ಡ ಮಟ್ಟದ ಜೊತೆಯಾಗಿ ನೀವು ಕೂಡ ಬಂದಿದ್ದೀರಿ. ಒಂದು ಮೂಲ ಏನು ಸರ್, ಕಾಂಗ್ರೆಸ್ನ ಮೂಲ ಏನು ಸರ್ ನಿಮ್ಮದು? ಸರ್, ನಮ್ಮದು ನಮ್ಮ ಮೊದಲನೇದಾಗಿ ನಮ್ಮ 50 ವರ್ಷದ ಹಿಂದೆ ನಮ್ಮ ದೊಡ್ಡಪ್ಪರ ಜೀನಿಗೆ ಅಂತ ಇದ್ದರು, ಅವರು ಮೊದಲನೇ ಸರಿ ಕೌನ್ಸಿಲರ್ ಆಗಿದ್ದರು, ಕಾಂಗ್ರೆಸ್ ಪಕ್ಷ ನಿಂತು ಗೆದ್ದು ಕೌನ್ಸಿಲರ್ ಆಗಿದ್ದರು. ಅವರು 3 ಬಾರಿ ನಗರಸಭಾ ಎಲೆಕ್ಷನ್ ಸದಸ್ಯರಾಗಿ ಕೆಲಸ ಮಾಡವ್ರೆ. ಅದಾದ ನಂತರ ನಮ್ಮ ತಾಯಿ ನಗರಸಭಾ ಎಲೆಕ್ಷನ್ಗೆ ಅವರು ಒಂದು ಸರಿ ನಿಂತಿದ್ದರು, ಅದಾದಮೇಲೆ ನಮ್ಮ ದೊಡ್ಡಪ್ಪರ ಮಗ ಒಂದು ಸರಿ, ಆಮೇಲೆ ಬೋರೇಗೌಡರು ಸತತವಾಗಿ 3 ಬಾರಿ ನಗರಸಭಾ ಸದಸ್ಯರಾಗಿ, ಅಧ್ಯಕ್ಷರಾಗಿ ಹಾಗೂ ಪಿ ಆರ್ ಡಿ ಬ್ಯಾಂಕ್ ನಿರ್ದೇಶಕರಾಗಿ, ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಯೂತ್ ಕಾಂಗ್ರೆಸ್ ಸೆಕ್ರೆಟರಿಯಾಗಿ, ಖಜಾಂಚಿಯಾಗಿ ಮತ್ತು ಕಾಲೇಜ್ ಪ್ರೆಸಿಡೆಂಟ್ ಅದರಲ್ಲಿ ಎಲೆಕ್ಷನ್ಗೆ ಗೆದ್ದು ಅವರು
ಸತತವಾಗಿ ಅವರು 40 ವರ್ಷದಿಂದ ಕಾಂಗ್ರೆಸ್ಗೆ ಯಾವುದೇ ಕಾರ್ಯಕ್ರಮ ಇರ್ಬೋದು, ಒಂದು ಯಾವುದಾರ ಒಂದು ಫಂಕ್ಷನ್ ಇರ್ಬೋದು, ಯಾವುದಾರ ಎಲ್ಲಕ್ಕೆ ಅವರು ಮುಂಚೂಣಿಲಿ ಮತ್ತಾದರೂ ಅವರು ಸಾಥ್ ಕೊಟ್ಕೊ ನಾವು ಅವ್ರ ಜೊತೆಯಲ್ಲಿ ಸಣ್ಣ ಪುಟ್ಟ ಇದಕ್ಕೆ ಅವ್ರಿಗೆ ಸಾಥ್ ಕೊಟ್ಕೊ ನಾವು ಕಾಂಗ್ರೆಸ್ ಪರವಾಗಿ ಯಾವುದೇ ಇದಾಗಿರ್ಬೋದು, ಎಲೆಕ್ಷನ್ ಆಗಿರ್ಬೋದು, ವಿಧಾನಸಭಾ ಚುನಾವಣೆ ಇರಬೇಕು, ಎಂ ಪಿ ಚುನಾವಣೆ ಇರ್ಬೋದು, ನಾವು ಅವ್ರಿಗೆ ಬೆನ್ನೆಲುಬಾಗಿ ಅವ್ರ ಹಿಂದೆ ನಾವು ಸಾಕಷ್ಟು ಓಡಾಡ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಅವರ ನಿಷ್ಠೆಯಿಂದ ನಾವು ಅವರ ಹತ್ರ ನಿಷ್ಠೆಗೆ ಬತಾಯಿದೀವಿ. ವರಿಷ್ಠರ ಜೊತೆ ಒಡನಾಟ ಹೇಗಿತ್ತು? ವರಿಷ್ಠರ ಜೊತೆ ಬೋರೇಗೌಡರು ಎಲ್ಲ ವರಿಷ್ಠರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಆಗಿರ್ಬೋದು, ಎಸ್ ಎಂ ಕೃಷ್ಣ ಅವರು ಸ್ಪೀಕರ್ ಆಗಿದಾಗ ಅವರೇ ಒಡನಾಟ, ಅವರೇ ಮನೆಗೆಲ್ಲ ಬಂದಿದ್ರು. ಡಿ ಕೆ ಶಿವಕುಮಾರ್ ಸಾಹೇಬ್ರು ಬಂದಿದ್ರು, ಶ್ರೀನಿವಾಸ್ ಪ್ರಸಾದ್ ಅವರು ಬಂದಿದ್ರು, ಎಸ್ ಸಿ ಮಾದೇವಪ್ಪರು ಬಂದಿದ್ರು, ನಮ್ಮ ಗೌಡರು ಒಡನಾಟ ಎಲ್ಲ ಹೈಕಮಾಂಡ್ ಇದರಲ್ಲಿ ಎಲ್ಲರ ಜೊತೆಲಿ ಒಡನಾಟ ಇಟ್ಕೊಂಡು ಎಲ್ಲರ ಜೊತೆ ಸಂಪರ್ಕ ಇಟ್ಕೊಂಡು ಮುಖ್ಯವಾಗಿ ಮಂಡ್ಯ ತಾಲೂಕು ಜನತೆಯಲ್ಲಿ ಅತಿಯಾಗಿ ವಿಶ್ವಾಸ ಇಟ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿದ್ದು ಕಾಂಗ್ರೆಸ್ ಪಕ್ಷ ಏನೇ ಕಾರ್ಯಕ್ರಮ ಇದ್ರು ಮುಂಚೂಣಿಗೆ ನಿಂತ್ಕೊಂಡು ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು. ಅವರ ಹಾದಿಯಲ್ಲಿ ನಾವೇ ಅವರ ಹಾದಿನೇ ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷ ಏನೇ ಇದ್ರೂ ಯಾವುದೇ ಕೆಲಸ ಇದ್ರೂ ಕರೆದ್ರು ಹೋಗಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿತಾ ಇಂದ ಬಂದಿದ್ವಿ. ನಿಮ್ಮ ವಿದ್ಯಾಭ್ಯಾಸ ಇಲ್ಲ? ನಮ್ಮದು ವಿದ್ಯಾಭ್ಯಾಸ ಎಸ್ ಎಲ್ ಸಿ. ಓಕೆ, ಈ ಎಷ್ಟು ವರ್ಷಗಳಿಂದ ನೀವು ಪಕ್ಷದಲ್ಲಿ ತೊಡಸ್ಕೊಂಡಿದ್ದೀರಿ? ನಾವು ನನಗೆ ಬುದ್ಧಿ ಯಾವಾಗ ಗೊತ್ತಾಯಿತು, ಗೌಡರು ಯಾವಾಗ ಕಾಂಗ್ರೆಸ್ ಪಕ್ಷದಲ್ಲಿ ನಿಂತ್ಕೊಂಡು ಎಲೆಕ್ಷನ್ ಆವತ್ತಿನಿಂದ ಅವ್ರ ಜೊತೆಲೆ ಹೆಚ್ಚು ಕಮ್ಮಿ ನನಗೂ ಒಂದು 30-35 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲೇ. 35 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಓಕೆ, ಈ ಒಂದು ಕ್ಷೇತ್ರದಲ್ಲಿ ನಿಮ್ಮ ಸಮುದಾಯದ ಮತದಾರರು ಎಷ್ಟಿದ್ದಾರೆ ಮಂಡ್ಯ ಕ್ಷೇತ್ರದಲ್ಲಿ? ಮಂಡ್ಯ ಕ್ಷೇತ್ರದಲ್ಲಿ 2,40,000 ಸಮುದಾಯದ ಮತದಾರರುಗಳು. ಸಮುದಾಯದ ಮತದಾರರುಗಳು ಒಂದು 80 ಚಿಲ್ಲರೆ ಇಟ್ಟಿರ್ತೀವಿ ಸಮುದಾಯದ ಮತಗಳು. ಇತರೆ ಸಮುದಾಯದ ನಾಯಕರ ಜೊತೆ ನಿಮ್ಮ ಒಡನಾಟ ಆಗಿದೆ? ಎಲ್ಲರೂ ನಮ್ಮ ಎಲ್ಲ ನಾಯಕರ ಜೊತೆಲೂ ಒಡನಾಟ ಚೆನ್ನಾಗಿದೆ. ಬೋರೇಗೌಡರು ತಮ್ಮರು ಅಂದ್ರೆ ಎಲ್ಕ ಗೊತ್ತು, ಬೋರೇಗೌಡರು ಎಲ್ಲ ಹೈಕಮಾಂಡು ಎಲ್ಕ ಗೊತ್ತು, ಮಂಡ್ಯ ಜನತೆಗೂ ಗೊತ್ತು ಹೊಸಳ್ಳಿ ಬೋರೇಗೌಡರ ಅಂದ್ರೆ ಎಲ್ಕ ಗೊತ್ತು. ಅವರಿಂದ ಈಗ ಬೋರೇಗೌಡರು ತಮ್ಮ ಬೋರೇಗೌಡರು ತಮ್ಮ ಅಂತ ನಾವು ಆಗಿರಿಂದ ಒಂದು ಸ್ವಲ್ಪ ಒಡನಾಟ ಇರೋದಕ್ಕೆ ನಮ್ಮನ್ನು ಗುರುತಿಸ್ತಾರೆ, ಬೋರೇಗೌಡರು ತಮ್ಮರು ಬೋರೇಗೌಡರು ತಮ್ಮ ಅಂತ ಗುರುತಿಸ್ಕೊಂಡು ಅವ್ರ ಜನ ಸೇವೆ ಮಾಡ್ಕೊಂಡು ಜನ ಜೊತೆಲೆ ಬೆರ್ತ್ಕೊಂಡಿದ್ದೀವಿ. ಈ ಒಂದು ಈ ಕಾಂಗ್ರೆಸ್ ಮುಖೇನ ಈ ಮುಂದಿನ ಚುನಾವಣೆ 2000 ಮುಂಬರ್ತಾ ಇರುವಂತ ಚುನಾವಣೆಗೆ ನೀವು ಕೂಡ ಅಭ್ಯರ್ಥಿಯಾಗಿ ಆಕಾಂಕ್ಷಿ ಅಭ್ಯರ್ಥಿಯಾಗಿ ನೀವು ಕೂಡ ಒಂದು ಅರ್ಜಿಯನ್ನು ಸಲ್ಲಿಸಿದ್ದೀರಿ. ಹೌದು, ಒಂದು ಟಿಕೆಟ್ ಕೇಳುವಂತ ಒಂದು ಘೋಷಣೆಯನ್ನು ಕೂಡ ಮಾಡಿದ್ದೀರಿ. ಹೌದು, ಬಟ್ ಈ ಒಂದು ಸಂದರ್ಭದಲ್ಲಿ ನಿಮಗೆ ಟಿಕೆಟನ್ನು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಎಲ್ಲ ನಾಯಕರುಗಳು ನೀವು ಸಮ್ಮತಿ ಸೂಚಿಸಿದ್ರ? ನಿಮ್ಮ ಒಡನಾಟ, ನಿಮ್ಮ ಸಮುದಾಯದ ನಾಯಕರು, ಇತರ ಸಮುದಾಯ ನಾಯಕರು ಪ್ರತಿಯೊಬ್ಬರು ಕೂಡ ನೀವು ಅವ್ರನ್ನೆಲ್ಲ ಕೇಳಿ ನೀವು ಇದು ಮಾಡಿರುವಂಥದ್ದ? ಹೈಕಮಾಂಡೇ ಹೇಳೈತೆ ಯಾರು ಟಿಕೆಟ್ ಆಕಾಂಕ್ಷೆ ಇದ್ರು ಅರ್ಜಿ ಹಾಕ್ಬೋದು ಅಂತ ಹೇಳೋರೆ. ಅವರು ಹೈಕಮಾಂಡ್ ಹೇಳಿದ್ಮೇಕೆ ನಾವು ಕೂತ್ ಮಾತಾಡಿ ನಮ್ಮ ಮನೆಯವ್ರ ಜೊತೆ ಮಾತಾಡಿ ಎಲ್ಲ ನಮ್ಮ ಇದ್ರ ಜೊತೆ ಎಲ್ಲ ಮಾತಾಡಿ ನಾವು ಅರ್ಜಿ ಹಾಕಿದ್ದೀವಿ. ಬೋರೇಗೌಡರು ಎಮ್ ಎಲ್ ಎಗೆ ನಿಂತ್ಕೋತೀವಿ, ಎಮ್ ಎಲ್ ಎಗೆ ನಿಂತ್ಕೋಬೇಕು ಅಂತ ಹಾಗೆ ಅವ್ರು ಸತತ ಪ್ರಯತ್ನ ಪಡ್ತಾ ಇದ್ರು. ಜನನು ನೀವು ಎಮ್ ಎಲ್ ಎಗೆ ನಿಂತ್ಕೋಬೇಕು ಅಂತ ಹೇಳ್ತಾ ಇದ್ರು ಅವ್ರಿಗೆ, ನನಗೆ ಚೆನ್ನಾಗಿ ಗೊತ್ತಿತ್ತು ಅವರು. ನಾನು ಕೇಳಿದಾಗ ಹೇಳ್ತಾ ಇದ್ರು ನಿನ್ಗೆ ಗೊತ್ತಿಲ್ಲ ಸುಂಗಿರೋ, ನಾನು ಎಮ್ ಎಲ್ ಎ ಆಯ್ತೀನಿ, ಜನ ನನಗೆ ಅಷ್ಟೇ ಇದು ವಿಶ್ವಾಸವಾಗವ್ರೆ ಅಂತ ಅವ್ರು ಆಗಿನಿಂದ ಅವ್ರ ಮನಸ್ಸಲ್ಲಿ ಇದ್ದೇ ಇತ್ತು. ಆ ಇದಕ್ಕೋಸ್ಕರ ನಾವು ಬೋರೇಗೌಡರ ಒಂದು ಇದಕ್ಕೋಸ್ಕರ ನಾವು ಅದನ್ನು ಒಂದು ಸಾಧನೆ ಮಾಡಬೇಕು ಅಂತ ಅವರ ಹಾದಿಯಲ್ಲೇ ಮುನ್ನಡ್ಕೋ ಬತ್ತಾ ಇದ್ವಿ. ಎಷ್ಟು 16 ಜನ ಆಕಾಂಕ್ಷಿಗಳಿದ್ದಾರೆ? ಹೌದು, 16 ಜನ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ. ಹಾಕವ್ರೆ ಹೋಗಿದ್ರ? ಅವ್ರ ಜೊತೆಯಲ್ಲಿ ನಿಮ್ಮ ಸಂಬಂಧ ಹೇಗಿದೆ? ಎಲ್ಲರೂ ನನ್ನ ಜೊತೆ ಚೆನ್ನಾಗವ್ರೆ, ಬೋರೇಗೌಡರು ತಮ್ಮ ಅಂತ ಅವರೇ ಕರೀತಾರೆ, ಎಲ್ಲರೂ ನನ್ನ ಜೊತೆ ಭಾರಿ ವಿಶ್ವಾಸ ಆಗವ್ರೆ, 16 ಜನ ಚೆನ್ನಾಗಿದ್ದಾರೆ ನನ್ನ ಜೊತೆ. ಅವ್ರನ್ನೆಲ್ಲ ಭೇಟಿ ಮಾಡಿ ಸಂಪರ್ಕ ಮಾಡಿ ಮುಂದಿನ ನಡೆ ಏನು ಅಂತ ಒಂದು ನಿರ್ಧಾರ ಮಾಡಿ. ಏನಿಲ್ಲ, ನಿರ್ಧಾರ ಇಲ್ಲ ಪಪ್ಪ. ಶಿವ ಪಾಪ ನೀನು ಹಾಕಿದ್ದಿ ಅರ್ಜಿನ, ಬಾ ಇರಲಿ ಒಳ್ಳೇದು, ಹಾಕಿದ್ರೆ ಏನು ತೊಂದರೆ ಇಲ್ಲ, ಹಾಕ್ಬೋದು, ಹಾಕೋಕೇನು ಹಾಕ್ಬೋದು ಅಂತ ಅವರು ಹೇಳ್ತಾವ್ರೆ. ಅವ್ರು ಏನು ನೀನು ಯಾಕೆ ಹಾಕಿದೆ ಮತ್ತು ಯಾರು ಮಂತ ಸಂತೋಷ ಪಡ್ತಾವ್ರೆ, ಅದರಲ್ಲೂ ಮಂಡ್ಯ ಜನತೆ ಭಾರಿ ಖುಷಿ ಪಡ್ತಾವ್ರೆ. ಬೋರೇಗೌಡರು ತಮ್ಮ ಶಿವಲಿಂಗೇಗೌಡರು ಅರ್ಜಿ ಹಾಕೋರಿಂದ ಅವರೇ ಖುಷಿ ಪಡ್ತಾವ್ರೆ. ಬೋರೇಗೌಡರು ಹಾಕೋ ಅರ್ಜಿ ಹಾಕಪ್ಪ, ಎಮ್ ಎಲ್ ನಿಂತ್ಕಪ್ಪ ಅಂತ ಹೇಳ್ತಾ ಇದ್ದು. ಅವರು ಪಾಪ ಭಾರಿ ಪ್ರಯತ್ನ ಪಡ್ತಾ ಇದ್ರು, ಏನೋ ವಿಧಿವ್ಯಾಸ ಅವರು ಇದಾಗವ್ರೆ, ನೀವು ತಮ್ಮನಾರ ಹಾಕಿದ್ರಲ್ಲ ನಮ್ಗೆ ಭಾರಿ ಸಂತೋಷ ಆಯಿತು ಅಂತ ನನಗೆ ದಿನಕ್ಕೆ 100 ಜನ ಟ್ಯಾಂಕ್ಸ್ ಕೊಡ್ತಾರೆ
ಒಳ್ಳೆ ರೀತಿಯಲ್ಲಿ ನೀನು ಟಿಕೆಟ್ ಕೊಟ್ರೆ ನೀನು ಗೆದ್ದೇ ಬಿಡ್ತೀಯ ಅಂತ ಹೇಳ್ತಾವ್ರೆ, ನಾವೇ ಗೆಲ್ಸ್ಬೇಕನಪ್ಪ ಅಂತ ಹೇಳ್ತಾವ್ರೆ. ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆ ಸರ್? ಸರ್, ಹೈಕಮಾಂಡು ಅವರು ಬೋರೇಗೌಡರು, ನನಗಿಂತ ಬೋರೇಗೌಡರಿಗೆ ಹೈಕಮಾಂಡ್ ಚೆನ್ನಾಗಿದೆ. ಬೋರೇಗೌಡರು ಏನು ಹಿನ್ನೆಲೆ ಮಂಡ್ಯದಲ್ಲಿ ಏನೈತೆ, ಮಂಡ್ಯ ನಗರಸಭೆ 35 ವಾರ್ಡಲ್ಲಿ ಹಳ್ಳಿಲಿ ಆಗಿರ್ಬೋದು, ಬೋರೇಗೌಡರಿಗೆ ಏನು ಇದಾಯ್ತಿ ಅಂತ ಹೈಕಮಾಂಡ್ಗೆಲ್ಲ ಗೊತ್ತು. ಹೊಸಹಳ್ಳಿ ಬೋರೇಗೌಡರು ಒಂದು ಹೈಕಮಾಂಡಲ್ಲೂ ಗುರುತಿಸ್ತಾರೆ. ಅದರಲ್ಲೂ ಅವರು ತಮ್ಮ ನಾವು ಅವ್ರ ಮುಂದೆ ಸಾಥ್ ಕೊಟ್ಕೊ ಹೋಯ್ತಾದ್ರಿಂದ ಅವ್ರ ತಮ್ಮರು ಪಿ ಆರ್ ಡಿ ಬ್ಯಾಂಕು ಮಾಜಿ ಅಧ್ಯಕ್ಷರು ಆಲಿ ಡೈರೆಕ್ಟರ್ ಎಲ್ಲರೂ ಹೊಸ ಗುರುತಿಸ್ತಾರೆ. ಅವ್ರ ಜೊತೆ ಒಡನಾಟ ಎಲ್ಲ ಚೆನ್ನಾಗೈತೆ. ಮಂಡ್ಯದಲ್ಲಿ ಮಂಡ್ಯ ನಗರದಲ್ಲಿ 35 ವಾರ್ಡ್ ಇದೆ. 35 ವಾರ್ಡ್ ಇದೆ. 35 ವಾರ್ಡ್ಗಳಲ್ಲೂ ಕೂಡ 35 ಕೌನ್ಸಿಲರ್ಗಳಿದೆ. ಹೌದು. ಅವ್ರ ಜೊತೆಲೆಲ್ಲ ಹೇಗಿದೆ? ಎಲ್ಲ ಎಲ್ಲ ನಗರಸಭಾ ಸದಸ್ಯರು ನಮ್ಮ ಜೊತೆ ಚೆನ್ನಾಗವ್ರೆ, ದಿನ ಡೈಲಿ ಸಿಗ್ತಾರೆ, ವಿಶ್ ಮಾಡ್ತಾರೆ, ಸಪೋರ್ಟು. ಅವರೇ ಬಾವಿ ಎಮ್ ಎಲ್ ಎ ಅಂತ ಕರಿತಾವ್ರೆ ಈಗ. ನಾನು ಅವರೇ ಓಪನ್ ಹೇಳ್ತಾರೆ, ಬಾವಿ ಎಮ್ ಎಲ್ ಎ ಅವರೇ ಸುನಿಗೆ ಹೊಡ್ರೆ ಬನ್ನಿ ಸರ್ ಅಂತಾರೆ. ನಮ್ಗೆ ಭಾರಿ ಸಂತೋಷ. ಅವ್ರ ಸಪೋರ್ಟ್ ಇದೆಯಲ್ಲ, ಎಲ್ಲ ಸಪೋರ್ಟ್ ಮಾಡ್ತಾರೆ. ನಮ್ಮ ಟಿಕೆಟ್ ಕೊಟ್ರೆ ಎಲ್ಲ ಸಪೋರ್ಟ್ ಮಾಡ್ಬಿಡ್ತಾರೆ, ಮತದಾರರೇ ಸಪೋರ್ಟ್ ಮಾಡ್ತಾರೆ. ನನ್ನೇ ದೇಶಕ್ಕೆ ದಿನ 100 ಜನ 200 ಜನ ಸಿಗ್ತಾರೆ, ನನಗೆ ಟ್ಯಾಂಕ್ಸ್ ಕೊಡ್ತಾರೆ. ಬಾವಿ ಎಮ್ ಎಲ್ ಎ ಅವರೇ ಶಾಸಕರೇ, ಬಾವಿ ಶಾಸಕರೇ ಅಂತ ಕೂತಾರೆ, ಎಲ್ಲ ಕರೀತಾವ್ರೆ. ಭಾರಿ ವಿಶ್ವಾಸದಿಂದ ಪ್ರೀತಿಯಿಂದ ಮಾತಾಡಿಸ್ತಾವ್ರೆ. ಓಕೆ, ಅಕಸ್ಮಾತ್ ನಿಮಗೆ ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ? ಹೌದು, ಹೈಕಮಾಂಡ್ ಏನು ಹೇಳುತ್ತೆ ಬದ್ದ. ಓಕೆ, ಟಿಕೆಟ್ ಸಿಕ್ಕಿಲ್ಲ ಅಲ್ಲ, ನೀವೇನಾದ್ರೂ ಸ್ವಂತವಾಗಿ ಪ್ರಯತ್ನ ಮಾಡುವಂತ? ನಾವೇನು ಇಲ್ಲ, ನಾವು ಬೋರೇಗೌಡರು ನೇರ ನೋಡಿ ನಮ್ದು ಹಂಗೆ ಬೋರೇಗೌಡರು ಗುರುತಿಸಿ ನಮಗೆ ಟಿಕೆಟ್ ಕೊಟ್ರೆ, ಬೋರೇಗೌಡ ತಮ್ಮನ ಕೊಟ್ರೆ ಇಡೀ ಕರ್ನಾಟಕದಲ್ಲೇ ಒಬ್ಬರನ್ನ ನಿಷ್ಠಾವಂತ ಕಾರ್ಯಕರ್ತನ ಬೋರೇಗೌಡರು ತಮ್ಮ ಟಿಕೆಟ್ ಕೊಟ್ಟಿರುವಂತೆ ಒಂದು ಹೈಕಮಾಂಡ್ಗೆ ಒಂದು ಮೆಸೇಜ್ ಇದೆ, ಕರ್ನಾಟಕಕ್ಕೆ ಒಂದು ಹೆಸರು ಬರ್ತದೆ. ಅಕಸ್ಮಾತ್ ಸಿಕ್ಕಿಲ್ಲ ಅಂದ್ರೆ ಬಂಡೆ ನಿಂತ್ಕೊಳ್ಳೋ? ಇಲ್ಲ ಸರ್, ಇಲ್ಲ, ಅದೇ ಇಲ್ಲ. ಹೈಕಮಾಂಡ್ ಗೌರವ ಕೊಡ್ತೀವಿ ನಮ್ಗೆ. ಹೈಕಮಾಂಡ್ ಏನ್ ಹೇಳುತ್ತೆ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು, ಸಿದ್ದರಾಮಯ್ಯನವರು ಮತ್ತೆ ನಮ್ಮ ನಾಯಕರು, ಮಂಡ್ಯ ಜಿಲ್ಲಾ ನಾಯಕರು ಚೌರಸ್ವಾಮಿ ಏನ್ ಹೇಳ್ತಾರೆ ಅದಕ್ಕೆ ಬದ್ಧ. ಆಮೇಲೆ ಮತ್ತೆ ಇನ್ನೊಂದು, ನಮ್ಮ ಮಂಡ್ಯ ಮತದಾರರದ್ದು ಮೇನು ವರಿಷ್ಠರನ್ನ ಭೇಟಿ ಮಾಡಿದ್ರ ಸರ್? ವರಿಷ್ಠರು ಭೇಟಿ ಮಾಡಕ್ಕೆ ನಮ್ಮ ಡಿ ಕೆ ಸಾಹೇಬ್ರಿಗೆ ಹೇಳ್ಬಿಟ್ಟವ್ರೆ, ಯಾರು ಲಾಬಿ ಮಾಡೋಂಗಿಲ್ಲ, ಯಾರು ಬರೋಂಗಿಲ್ಲ ಅಂತ ಹೇಳ್ಬಿಟ್ರೆ, ಗುರುತಿಸಿ ಹೈಕಮಾಂಡು ಕಾಂಗ್ರೆಸ್ ಟಿಕೆಟ್ ಕೊಡ್ತಿ ಅಂತ ಹೇಳವ್ರೆ. ಅದರಿಂದ ನಮಗೆ ವಿಶ್ವಾಸ ಆಯ್ತೆ, ಗುರುತಿಸಿ ಮಂಡ್ಯದಲ್ಲಿ ಒಬ್ಬನ ಬೋರೇಗೌಡರು ತಮಗೆ ಟಿಕೆಟ್ ಕೊಟ್ಟು ಇಡೀ 7 ತಾಲೂಕಲ್ಲೂ ಜೈಬಾರಿ ಬರ್ಸ್ತದೆ. ಜಿಲ್ಲಾ ನಾಯಕರಾದಂತ ಚಲರಾಯಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ರ? ಜಲ್ಲಿ ಅವರು ಮಾತಾಡಿದ್ರು, ಹಾಕಿದ್ದು ಏನು ತಪ್ಪಿಲ್ಲ ಕಣಪ್ಪ, ಹಾಕ್ಬೋದು, ನಿಮ್ದೇ ಆದಂತ ಇದಾಯ್ತಿ ಅಂತ ಅವರು ಹೇಳವ್ರೆ. ಟಿಕೆಟ್ ವಿಚಾರವಾಗಿ ಏನಾದರೂ ಮಾತಾಡಿದಾರೆ? ಏನಿಲ್ಲ, ನಾವು ಹೋಗಿ ಏನು ಎದುರುಗಡೆ ಯಾವುದು ಹೋಗಿ ಲಾಬಿ ಗಿಬಿ ಮಾಡಲ್ಲ. ನಾವು ಅದೇ ನಿಷ್ಠಾವಂತ ಕಾರ್ಯಕರ್ತರು, ಕಾಂಗ್ರೆಸ್ ಮೂಲ ಕಾಂಗ್ರೆಸ್ರು, ಇಡೀ ಮಂಡ್ಯ ಜನತೆಗೆ ಗೊತ್ತಿರುವಂತ ವಿಚಾರ ಹೊಸಹಳ್ಳಿ ಬೋರೇಗೌಡರು ಅಂದ್ರೆ ಎಲ್ಕ ಗೊತ್ತಿರ್ತದೆ. ಈಗ ಅವರೇ ನಮ್ಗೆ ಜನದೇ ನಮ್ಗೆ ಮೇನ್ ಮುಖ್ಯ. ಏನ್ ಅನ್ಕೊಂಡಿದ್ದೀರಾ ಸರ್, ಒಂದು ಟಿಕೆಟ್ ಸಿಕ್ಕಿ ಅಕಸ್ಮಾತ್ ಏನಾದ್ರೂ ನೀವು ಚುನಾಯಿತರಾದ್ರೆ ಏನೇನು ಅನ್ಕೊಂಡಿದ್ದೀರಿ, ನಿಮ್ಮ ಮುಂದಿನ ಬೆಳವಣಿಗೆ ಏನು? ಸರ್, ನಾವು ದೇವರು ಏನು ನೋಡ್ಬೇಕು, ಹಣೆ ಬರ ಚೆನ್ನಾಗಿ ಟಿಕೆಟ್ ಕೊಟ್ಟು ಗೆಲ್ಲಿಸ್ತಾರೆ ಅಂತ ಅನ್ನಿಸ್ತದೆ, ಮಂಡ್ಯ ಜನತೆ ಗೆಲ್ಲಿಸ್ತಾರೆ ಅನ್ನಿಸ್ತದೆ. ಅಷ್ಟು ವಿಶ್ವಾಸ ಐತೆ ನಮ್ಮ ಮಂಡ್ಯ ಜನತೆ ಮೇಲೆ ವಿಶ್ವಾಸ ಐತೆ. ಗೆದ್ರೆ ನಾವು ಮಂಡ್ಯ ಒಂದು ಅಭಿವೃದ್ಧಿ ಫಸ್ಟು, ನಮ್ಮದು ಶುಗರ್ ಫ್ಯಾಕ್ಟ್ರಿ ಇತರೆ ಯಾವುದು ಮಂಡ್ಯ ನಗರ ಅಭಿವೃದ್ಧಿಗೆ ಬೋರೇಗೌಡರಿಗೆ ಓಡಾಡ್ಕೊಂಡು ಕೆಲಸ ಮಾಡ್ತಿದ್ರು, ಆ ರೀತಿ ಮಂಡ್ಯ ಮಾದರಿ ಮಂಡ್ಯ ಮಾಡಬೇಕು ಅಂತ ಅವ್ರದ ಇದರಲ್ಲೇ ನಾವು ಸಾಕ್ಬೇಕು ಅಂತ ನಾನು ದೃಢ ನಿರ್ಧಾರ ಮಾಡಿದ್ದೀನಿ ಸರ್. ಓಕೆ, ಸ್ವಲ್ಪ ಅಜೆಂಡಾಗಳು ಅವೆಲ್ಲ ಪ್ಲಾನಿಂಗ್ಗಳು ಎಲ್ಲ ಬೇಕು ಅದಕ್ಕೆಲ್ಲ, ಅದಕ್ಕೆಲ್ಲ ಏನಾದ್ರು ತಯಾರಿ ನಡೆಸಿರುವ ಸರ್? ಈ ಸಾರಿ ಈಗ ಹಿಂದೆ ಎಲ್ಲ ಎಲೆಕ್ಷನ್ಗೆ ಹೋಗಿರ್ತಾರೆ, ಒಂದು ಅಲ್ಲಿಗೆ ಹೋದಾಗ ಎಲ್ಲ ಅವ್ರವ್ರಿಗೆ ಗೊತ್ತಾಯ್ತಾ ಇರ್ತಾರೆ ಸರ್. ಈಗ ಈಗ ನಾವು ಪಿ ಆರ್ ಡಿ ಬ್ಯಾಂಕು ಎಲೆಕ್ಷನ್ಗೆ ನಿಂತಿರ್ಲಿಲ್ಲ, ನಿಂತ್ಕೊಂಡೆ, ಅದ್ರ ಬಗ್ಗೆ ಅನುಭವ ಆಯಿತು. ಫಸ್ಟ್ ಸರಿ ಗೆಲ್ಲುವಾಗ ಭಾರಿ ಇದಾಯಿತು, ಆಮೇಲೆ ಈಗ ಎರಡನೇ ಸರಿ ಜನನೇ ಗೆಲ್ಲಿಸ್ಬಿಟ್ರು, ಅತಿ ಲೀಡಿಂಗ್ ಅಲ್ಲಿ ಗೆಲ್ಲಿಸಿದ್ರು, ಒಳ್ಳೆ ಕೆಲಸ ಮಾಡಿದ್ರು, ಮಾಡಿದ್ದು ಇದು ಮಾಡಿ ಗೆಲ್ಲಿಸಿದ್ರು. ಎಸ್, ಓಕೆ. ಕಾಂಗ್ರೆಸ್ ಪಕ್ಷ, ನಿಮ್ಮ ನೀವು ತಿಳುವಳಿಕೆ ಇರೋ ಪ್ರಕಾರ ಕಾಂಗ್ರೆಸ್ ಪಕ್ಷ ಈ ಬಾರಿ ಮಂಡ್ಯ ಜಿಲ್ಲೆನಲ್ಲಿ ಜೆ ಡಿ ಎಸ್ ಭದ್ರಕೋಟೆ ಅನ್ನುವಂಥದ್ದು ಏನೋ ಒಬ್ರು ಯಾರೋ ಶೀಲೋತದಂಗೆ ಆಗ್ಬಿಟ್ಟಿದೆ. ಎಲ್ರಿಗೂ ಎಲ್ಲ ಏಳು ಕೇಳು ಕಳೆದ ಬಾರಿ ಏಳು ಕೇಳು ಜೆ ಡಿ ಎಸ್ಸೇ ಬಂದಿತ್ತು. ಈ ಬಾರಿ ಏನಾದರೂ ಯಾಕೆಂತಂದರೆ ಈ ಕಳೆದ 2 ಎಲೆಕ್ಷನಲ್ಲಿ ಎಮ್ ಎಲ್ ಸಿ ಎಲೆಕ್ಷನಲ್ಲೂ ಕೂಡ ಜನನೇ ಅದು ಏನು ಕಾಂಗ್ರೆಸ್, ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತೀವಿ ಅನ್ನೋದನ್ನು ತೋರಿಸಿದ್ದಾರೆ. ಆ ನಿಟ್ಟಿನಲ್ಲಿ ಈ ಬಾರಿ ಏನಾದರೂ ಬದಲಾವಣೆ ಆಗ್ಬೋದಾ, ಅಥವಾ ಎಲ್ಲ ಏಳು ಏಳು ಜೆ ಡಿ ಎಸ್ಸೇ ಹೋಗುತ್ತೆ, ಅಥವಾ ಕಾಂಗ್ರೆಸ್ ಪಕ್ಷನೂ ಕೂಡ ಏನೊಂದು ಖಾತೆ ತೆರೆಯುವಂತ ಮಾಡುತ್ತಾ, ಎಷ್ಟು ಬರುತ್ತೆ ನಿಮ್ಮ ಅಂದಾಜಿನ ಪ್ರಕಾರ? ಸರ್, ನಮ್ಮ ಪ್ರಕಾರ ಈ 23ನೇ ಚುನಾವಣೆಯಲ್ಲಿ 6 ಕಾಂಗ್ರೆಸ್ ಜಯಭಾರಿ ಬರ್ತದೆ ಮಂಡ್ಯ ಜಿಲ್ಲೆ.
ಆರು ಒಂದು ಹೆಚ್ಚು ಕಮ್ಮಿ ಆದರೂ ಆರು ಏಳಕ್ಕೆ ಏಳು ಬರಲೇಬೇಕು. ಈ ಸರಿ ನಮ್ಮ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಏಳಕ್ಕೆ ಏಳು ಗೆಲ್ಲಲೇಬೇಕು. ಇರಲಿ ಸರ್, ಒಂದು ಆರು ಗೆಲ್ತದೆ ಸರ್ ಕಾಂಗ್ರೆಸ್ ಜಯ ಬರೀ ಬರ್ತದೆ. ಆರು ಆರು ಕ್ಷೇತ್ರದಲ್ಲಿ ನೀವು ಗೆಲ್ತೀರಿ ಸರ್, ಟಿಕೆಟ್ ಕೊಟ್ಟರೆ ಸರ್ ಗೆಲ್ತೀವಿ. ನಮಗೆ ಮಂಡ್ಯ ಜನ ಮತದಾರರೇ ಗೆಲ್ಲಿಸ್ತಾರೆ. ಅಲ್ಲ ಕಾಂಗ್ರೆಸ್ ಆರಕ್ಕೆ ಆರು ಕ್ಷೇತ್ರದಲ್ಲಿ ಬರುತ್ತೆ ಬರ್ತದೆ. ಎಸ್ ಸರ್, ನೀವು ಆಕಾಂಕ್ಷಿಗಳು ಕಾಂಗ್ರೆಸ್ ಪಕ್ಷದಿಂದ, ಟಿಕೆಟ್ ನಿಮಗೆ ಆಯಿತು, ಟಿಕೆಟ್ ಸಿಕ್ತು ನಿಮಗೆ, ನೀವು ಚುನಾಯಿತರಾದ್ರಿ, ಏನೇನು ಯೋಜನೆಗಳನ್ನ ಹಾಕ್ಕೊಂಡಿದ್ದೀರಿ ಸರ್, ಏನೇನು ಮಾಡಬೇಕು ಅಂತ ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಿ ಸರ್? ಮೊದಲನೇದಾಗಿ ನಮ್ಮ ಶುಗರ್ ಫ್ಯಾಕ್ಟ್ರಿ ಟೈಮ್ಗೆ ಸರಿಯಾಗಿ ಶುರು ಮಾಡಿ ಕೊಬ್ಬರಿ ಹೇಳಿಕೆ ರೈತರಿಗೆ ತೊಂದರೆ ಆಗಿರೋದು ನೋಡ್ಕೊಳ್ಳೋದು. ಎರಡನೇದು, ನಮ್ಮ ಮಂಡ್ಯದಲ್ಲಿ ಯಾವುದೇ ಥರದ ಕೈಗಾರಿಕಾ ಯಾವುದೇ ಫ್ಯಾಕ್ಟ್ರಿಗಳು ಇಲ್ಲ. ಫಸ್ಟು ಮೊದಲನೇದಾಗಿ ಆದ್ಯತೆ ನಮ್ಮ ಮಂಡ್ಯದಲ್ಲಿ ಫ್ಯಾಕ್ಟ್ರಿಗಳು ಕೈಗಾರಿಕಾ ಕೇಂದ್ರಗಳು, ಇಲ್ಲಿಂದ ಜನಗಳು ದೂರ ದೂರ ಹೋಗಿ ಕೆಲಸಕ್ಕೆ ಹೋಗ್ತಾವ್ರೆ. ಮಂಡ್ಯದಲ್ಲೇ ಒಂದೆರಡು ಫ್ಯಾಕ್ಟ್ರಿಗಳು ಓಪನ್ ಮಾಡಿಸಿ ಸರ್ಕಾರದಿಂದ ಇದು ಮಾಡಿ ಫ್ಯಾಕ್ಟ್ರಿ ತಂದು ನಮ್ಮ ಮಂಡ್ಯ ಇವ್ರಿಗೆ ಒಂದು ಸ್ವಲ್ಪ ಹತ್ತಿರ ಆಗೋ ಥರ ಒಂದು ಕೈಗಾರಿಕಾ ಕೇಂದ್ರಗಳು, ಯಾವುದರ ಒಂದು ಗಾರ್ಮೆಂಟ್ಸ್ಗಳು ಈ ಥರದ್ದು ಥರ ಮಾಡಬೇಕು ಅಂತ ಒಂದಿದು. ನಮ್ಮ ಹಳ್ಳಿ ಜನತೆಗೆ ರೋಡ್ ಈಗ ನೋಡ್ತಾ ಇದ್ದೀರಿ, ಒಂದು ರೋಡ್ ಇಲ್ಲ, ಸುಮಾರು ಜನ ಬಿದ್ದು ಆಕ್ಸಿಡೆಂಟ್ ಎಲ್ಲ ಆಗವೆ. ರೋಡ್ ಒಂದು ಮೂಲಭೂತ ಸೌಕರ್ಯ ಏನೇ ಆಗಿರ್ಬೋದು ಜನಕ್ಕೆ, ಅದು ಫಸ್ಟು ಆದ್ಯತೆ. ನಮ್ಮ ಹಳ್ಳಿ ಜನ ಓಡಾಡೋಕ್ಕೆ ರಸ್ತೆ, ಅವ್ರಿಗೆ ಯಾವುದೇ ಒಂದು ಪಿಂಚಣಿ ಇರ್ಬೋದು, ನಮ್ಮ ಇವ್ರ ಇದು ಸರಿಯಾಗಿ ಕೊಡ್ತಾ ಇಲ್ಲ, ಅವೆಲ್ಲ ಅದ್ರ ಬಗ್ಗೆ ಒತ್ತು ಕೊಡೋದು. ಈ ಥರ ಇಂಥ ಕಾರ್ಯಕ್ರಮದಲ್ಲಿ ಜನಕ್ಕೆ ಒಳ್ಳೆಯ ಆಗೋ ಥರ ಒಂದು ಉಪಯೋಗವಾಗೋದಂತ ನಮ್ಮ ಆಮೇಲೆ ನಮ್ಮ ಇವ್ರಿಗೆ ಹಕ್ಕುಪತ್ರ ಜನಕ್ಕೆ ಕೊಟ್ಟೇ ಇಲ್ಲ, ಸುಮಾರು ವರ್ಷದಿಂದ ನನಗೆ ಬಿದ್ದಿದೆ. ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿ ನಮ್ಮ ಇವ್ರಿಗೆ ಹಕ್ಕುಪತ್ರ ಕೊಡಿಸೋದು ಮೊದಲನೇ ಆದ್ಯತೆ. ಹಿಂಗೆ ಹಲವಾರು ಕಾರ್ಯಕ್ರಮಗಳು. ಈಗ ಏನಪ್ಪ ಅಂದರೆ ನೀವು ಹಕ್ಕುಪತ್ರ ಹೇಳಿದ್ರಿ, ಸರಿ ಇದೆ. ನಾವು ಈಗ ಏನಪ್ಪ ಅಂತಂದರೆ ತಂದೆ ಸತ್ತು ಸುಮಾರು ಎರಡು ವರ್ಷ ಮೂರು ವರ್ಷಗಳಾದರೂ ಕೂಡ ಅವ್ರಿಗೆ ಮಕ್ಕಳ ಹೆಸರು ಖಾತೆ ಅದೊಂದು ಅವೆಲ್ಲನೂ ಸರ್ಕಾರದ ಮಟ್ಟದಲ್ಲಿ ನಾವು ಕಂದಾಯ ಇಲಾಖೆಯ ಜೊತೆ ಮಾತಾಡಿ ಸರ್ಕಾರದಿಂದ ಡೈರೆಕ್ಷನ್ ಕೊಡಿಸಿ ರೈತರನ್ನ ಅಲಿದ ತಪ್ಪಿಸ್ಬೇಕು. ತಾಲೂಕು ಕಚೇರಿಗಳಲ್ಲಿ ಎಲ್ಲ ವಿಳಂಬ ಮಾಡಿ ಜನರ ಹಳ್ಳಿಯವ್ರನ್ನ ತಿರುಗಿಸೋದು, ಅವರೆಲ್ಲನ ಒಂದು ಇದು ಮಾಡಿ ನಾವು ಸರ್ಕಾರದ ಮಟ್ಟದಲ್ಲಿ ಒಂದು ಇದು ಮಾಡಿ ಒಂದು ಅಂತ್ಯಕ್ಕೆ ತರಬೇಕು ಅಂತ ನಮ್ಮ ಕನಸು. ಒಟ್ಟಿನಲ್ಲಿ ಒಂದು ಭ್ರಷ್ಟಾಚಾರದ ವಿರುದ್ಧ ಕೂಡ ಒಂದು ದೊಡ್ಡ ಹೋರಾಟಗಳೇ ಆಗ್ಬೇಕಲ್ಲ. ಆಗ್ಬೇಕಾಗ್ಬೇಕು ಸರ್, ಇಂಥವಕ್ಕೆಲ್ಲ ಮಾನ್ಯತೆ ಕೊಡಬೇಕು, ಇಂಥವಕ್ಕೆಲ್ಲ ನಾವು ಮುಂದೆ ನಿಂತು ಹೋರಾಟ ಮಾಡ್ತೀವಿ. ಅಲ್ಲ ಈಗ ಕಾನೂನಾತ್ಮಕವಾಗಿ ಭ್ರಷ್ಟಾಚಾರದ ವಿರುದ್ಧ ನೀವು ಹೋರಾಟ ಮಾಡಿದ್ದೀರಾ ಸರ್? ಸರ್ ನಾವು ಅಂದರೆ ಮುಂದಕ್ಕೆ ಹೋಯ್ತಿರಲ್ಲ, ನಮ್ಮ ಹಿರಿಯಕರ ಜೊತೆ ಕರೆದಾಗ ಹೋಗಿ ಮಾತಾಡೋದು, ಅವ್ರ ಜೊತೆ ಸಾಥ್ ಕೊಟ್ಕೊಂತು ಯಾವಾಗಿನ ಸಮಸ್ಯೆಗಳೆಲ್ಲ ಬಗೆಹರಿಸಿದ್ದೀವಿ. ಈ ಬಾರಿ ಅಪ್ಲಿಕೇಶನ್ಗಳು ಕಳೆದ ಬಾರಿ ನಮಗೂ ಗೊತ್ತು, ಈ ಬಾರಿ 12-16 ಹಾಕಿದ್ರಿ, ಅದು ತುಂಬ ದೊಡ್ಡ ಸಂಖ್ಯೆ ಏನಲ್ಲ. ಬಟ್ ಆದರೆ ಈ ಅಪ್ಲಿಕೇಶನ್ ದುಬಾರಿ ಆಗಿರೋ ಮಟ್ಟ ತಗೊಂತು ಅಂತಂದರೆ ದೊಡ್ಡ ಮಟ್ಟನೇ ಅದು. 2 ಲಕ್ಷ ರೂಪಾಯಿ ಅಪ್ಲಿಕೇಶನ್ ಫೀಸನ್ನು ತೊಗೊಳ್ತಾ ಇರೋದು ದೊಡ್ಡ ಮಟ್ಟನೇ. ಕಳೆದ ಬಾರಿನೂ ಕೂಡ 12 ಅಪ್ಲಿಕೇಶನ್ಸ್ ಬಂದಿತ್ತು, ಬಟ್ ಈ ಅಷ್ಟು ದುಬಾರಿ ಇರಲಿಲ್ಲ. ಈ ಬಾರಿ ಏನಕ್ಕೆ ಅಷ್ಟೊಂದು ದುಬಾರಿ ಆಯಿತು ಸರ್? ದುಬಾರಿ ಏನಿಲ್ಲ, ಏನು ನಾವು ಕಾಂಗ್ರೆಸ್ ಅಪ್ಲಿಕೇಶನ್ ಹಾಕ್ಬಾರ್ದು ಅಂತ ಆ ಥರ ಏನಿಲ್ಲ. ಒಂದು ಕಾಂಗ್ರೆಸ್ ಪಕ್ಷ ದೃಢವಾಗಿ ಬೆಳೀತಾ ಇದೆ ಎಲ್ಲ ಕಡೆ. ಈ ಸರಿ ರಾಜ್ಯದಲ್ಲಿ ಕಾಂಗ್ರೆಸ್ ಈ ಸರಿ ಚುಕ್ಕಾಣೆ ಹಿಡಿತದೆ. ಕಾಂಗ್ರೆಸ್ದು ಚುಕ್ಕಾಣೆ ಹಿಡಿದು ಜೇಬರೆ ಬರೆಸಿ ಮುಖ್ಯಮಂತ್ರಿ ಕಾಂಗ್ರೆಸ್ನವ್ರು ಆಯ್ತಾರೆ. ಅದರಿಂದ ಈ ಸರಿ ಕಾಂಗ್ರೆಸ್ ಏನದೆ ಅಂತ ಎಲ್ಲ ಕಡೆ ಒಂದು ಅಲೆ ಎದ್ಬಿಟೈತೆ. ಅದರಿಂದ ಎಲ್ಲ ಈಗ ಕಾಂಗ್ರೆಸ್ ಜನನು ಕೂಡ ನನಗೆ ಟಿಕೆಟ್ ನನಗೆ ಟಿಕೆಟ್ ನನಗೆ ಟಿಕೆಟ್ ಅನ್ಕೊಂಡು ಅವ್ರವ್ರ ಬಟ್ಟೆಗಳನ್ನ ಹಾಕೊಂಡಿದ್ದಾರೆ. ಆಯ್ತರ ನಿಮಗೆ 50 ವರ್ಷದ ಪ್ರತಿಫಲ ಏನಾದರೂ ನಿಮಗೆ ಸಿಗುತ್ತಾ ಏನಾದರೂ ಸರ್? ನಮಗೆ ಸಿಗ್ಬೋದು, ಹೈಕಮಾಂಡ್ ಗುರುತಿಸಿ 50 ವರ್ಷಗಳ ಸರ್ವಿಸ್ ಇದೆ, ಸರ್ವಿಸ್ ಆಯ್ತು. ಬಟ್ ನಿಮ್ಗೆ ಏನಾದರೂ ಅದ್ರ ಪ್ರತಿಫಲ ಸಿಗ್ಬೋದ ಸರ್? ಸಿಗ್ಬೋದು. 100 ನಮಗೆ ಟಿಕೆಟ್ ಕೊಡ್ತಾರೆ ಅಂತ ಬೋರೇಗೌಡರದ ಇದಾಗಿ ನೆನ್ಕೊಂಡು ಟಿಕೆಟ್ ಕೊಡ್ತಾರೆ ಅಂತ ಇವತ್ತು ವಿಶ್ವಾಸ ಆಯ್ತೆ. ನಮ್ಗೆ ಅಷ್ಟೇ ವಿಶ್ವಾಸ ಇದೆ. ಹೈಕಮಾಂಡ್ ಅಲ್ಲಿ ಬೋರೇಗೌಡರು ಹಿಂದೆನೆ MLA ನಿಂತ್ಕೋಬೇಕು ಅಂತ ಓಡಾಡ್ತಾ ಇದ್ದವರು. ಅವ್ರು ಕಾಂಗ್ರೆಸ್ ಒಂದು ಯಾವುದೇ ಒಂದು ಇದಾಗಿರ್ಲಿ ಮುಂದೆ ನಿಲ್ತಿದ್ರು.
ಅವರ ಇದಕ್ಕೋಸ್ಕರ ಅವರು ನನ್ನ ಜೊತೆಲಿ ಹೇಳ್ತಿದ್ರು, ಏ ನಿಂಗೆ ಗೊತ್ತಿಲ್ಲ ಸುಮ್ಮಿರಪ್ಪ, ಜನ ಅವರೇ ನನಗೆ ಎಮ್ ಎಲ್ ಎ ಮಾಡಿ ಇದು ಮಾಡ್ತಾರೆ, ಎಲ್ಲ ನಿಂತ್ಕೊ ಅಂತ ಹೇಳ್ತಾವ್ರೆ, ಗೆಲ್ಲಿಸ್ತಾರೆ, ನಿನ್ಗೆ ಗೊತ್ತಾಗಲ್ಲ ಅಂತ ನನಗೆ ಬುದ್ಧಿವಾದ ಹೇಳ್ತಿದ್ರು. ನಾನು ಯಾಕೆ ಇಷ್ಟೊಂದು ಇದು ಮಾಡ್ತಿದ್ರಿ ಕಾಂಗ್ರೆಸ್ನಿಂದ, ಇಲ್ಲೇ ನಿನ್ಗೆ ಗೊತ್ತಾಗಲ್ಲ ಸುಮ್ಮಿರಪ್ಪ ಅಂತಿದ್ರು ನನಗೆ. ಈಗ ಅವ್ರದ್ದೊಂದು ಮನಸ್ಸಲ್ಲಿ ನಾನು ಎಮ್ ಎಲ್ ಎ ಆಗಬೇಕು, ಜನ ಮಾಡ್ತಾರೆ ಅಂತ ಭಾರಿ ನೂರಕ್ಕೆ ನೂರು ನಂಬಿದ್ದು. ಆ ಮಧ್ಯೆ ಏನೋ ಇದಾಗಿ ದೇವರು ಇದಾಗಿ ಅವ್ರದ್ದು ಅವರ ಆತ್ಮಕ್ಕೆ ಶಾಂತಿಯಾಗಿ ಅವರ ಇದಕ್ಕೋಸ್ಕರ ನಾನು ಎಮ್ ಎಲ್ ಎ ಟಿಕೆಟ್ಗೆ ಆಕಾಂಕ್ಷಿ ಆಗಿದ್ದೀನಿ, ನನಗೂ ಟಿಕೆಟು ಕೊಡ್ತಾರೆ, ಮಂಡ್ಯ ಜನ ಗೆಲ್ಲಿಸ್ತಾರೆ ಅಂತ ನನಗೆ ನೂರಕ್ಕೆ ನೂರಕ್ಕೆ ವಿಶ್ವಾಸ ಇದೆ. ಈ ಒಂದು ತಂತ್ರಗಾರಿಕೆ, ಈ ಒಂದು ರಾಜಕೀಯ ತಂತ್ರಗಾರಿಕೆ ಅಂತಾರಲ್ಲ, ಅದು ಶಿವಲಿಂಗೇಗೌಡರಿಗೆ ಗೊತ್ತಿಲ್ಲ, ಹಂಗಾಗಿ ಸ್ವಲ್ಪ ಕಷ್ಟನೇ ಈ ಥರ ಎಲ್ಲ ಮಾತುಗಳಿದ್ದಾವೆ. ಸರ್, ಬೋರೇಗೌಡರಿಗೂ ತಂತ್ರಗಾರಿಕೆ ಇಲ್ಲ, ನಮಗೂ ತಂತ್ರಗಾರಿಕೆ ಇಲ್ಲ. ನಾನು ಹೇಳಿದೆ, ಬೋರೇಗೌಡರು ನೇರವಾಗಿ ಮಾತಾಡ್ತಿದ್ದವರು. ನಾವು ಹೈಕಮಾಂಡು ಕಾಂಗ್ರೆಸ್ ಪಕ್ಷ ನಂಬ್ಕೊಂಡಿದ್ದೀವಿ, ಆಗ್ಲೂ ಬೋರೇಗೌಡರು ಅದೇ ಥರನ, ಈಗಲೂ ನಾವು ಅದೇ. ನಾವು ತಂತ್ರಗಾರಿಕೆ ನಾವು ನಮ್ಮ ಹತ್ರ ತಂತ್ರಗಾರಿಕೆ ನಾವು ಯಾರು ಮಾಡೋಕೆ ಹೋಗೋದಿಲ್ಲ, ಬೋರೇಗೌಡರು ಮಾಡ್ತೀವಿ. ನಮಗೆ ಎಲ್ಲ ವಿಶ್ವಾಸವಾಗಿ ಎಲ್ಲ ಮಂಡ್ಯ ಜನತೆ ಎಲ್ಲ ಲೀಡರ್ಗಳು ನಮ್ಮ ಜೊತೆ ಚೆನ್ನಾಗವ್ರೆ, ನಾವು ಅವ್ರ ಜೊತೆ ಚೆನ್ನಾಗಿದ್ದೀವಿ. ಯಾರು ಬೇಕಾದ್ರೂ ಸಂಬಾಲಿಸ್ಬಿಡ್ಬೋದು ಅನ್ನೋಂತ. ಹೌದು ಹೌದು. ಅಲ್ಲ, ನಾನು ಹೇಳ್ತಿರೋದು ಈಗ ಟಿಕೆಟ್ ಆಗಿಲ್ಲ, ಓಕೆ ಶಿವಲಿಂಗೇಗೌಡರೆ ಸಮಾಧಾನ ಮಾಡ್ಕೊಳ್ಳಿ ಅಂದ್ರೆ ನೀವು ಸಂಬಾಲಿಸಿ ಅವ್ರು ಆ ಥರದ್ದೆಲ್ಲ ಆ ಥರದ ಹೈಕಮಾಂಡ್ ಹೇಳಿದ್ರೆ ನಾವು ಅದಕ್ಕೆ ಬದ್ಧಾಗಿರ್ಬೇಕು. ನಾವು ಹೈಕಮಾಂಡು ಹೈಕಮಾಂಡ್ ಬಿಟ್ಟು ಏನ ಮುಂದಕ್ಕೆ ಹೋಗಲ್ಲ. ಈಗ ಹೈಕಮಾಂಡು ನೀವೇ ನಮಗೆ ಬೇಕು ಅಂತ ಏನು ಹೋರಾಟ ಕೊಡುವ ಅಲ್ಲ, ನಮಗೆ ಬೇಕು ಅಂತ ತಾನೇ ಅರ್ಜಿ ಹಾಕಿರೋದು. ಅರ್ಜಿ ಹಾಕಿ ಈಗ ಮಂಡ್ಯ ಜನತೆನೇ ಹೇಳ್ತಾ ಮಾತಾಡ್ತಾರ ಅರ್ಜಿ ಹಾಕಿದ್ಮೇಗೆ ನನಗೆ ದಿನ ಒಂದು ಸಿಕ್ತವರೆಲ್ಲ ನನಗೆ ವಿಶ್ ಮಾಡಿ, ತುಂಬ ಟ್ಯಾಂಕ್ಸ್ ಕಣಪ್ಪ, ನೀನು ಹಾಕಿದೀಯ, ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ, ನಾವೆಲ್ಲ ಬೆಂಬಲ ಕೊಡ್ತೀವಿ ನಿಮಗೆ ಅಂತ ಪ್ರತಿಯೊಬ್ಬರು ದಿನಕ್ಕೊಂದು 20 ಜನ ಜೊತೆ ಮಾತಾಡ್ತಾವ್ರೆ. ಸರ್, ಕೊನೆಯದಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ಮಂಡ್ಯ ಜಿಲ್ಲಾ ಜನತೆಗೆ 2023 ಈ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ, ಹೈಕಮಾಂಡ್ ಗುರುತಿಸಿ ನನಗೇನಾರು ಅವಕಾಶ ಮಾಡಿಕೊಟ್ರೆ ಮಂಡ್ಯ ಜಿಲ್ಲೆ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಕಸ್ಮಾತ್ ಏನು ಟಿಕೆಟ್ ಕೊಟ್ಟಿಲ್ಲ, ಹೈಕಮಾಂಡ್ ಯಾರೇ ಕೊಟ್ಟರುವೆ, ನಮ್ಮ ಮಂಡ್ಯ ಜಿಲ್ಲೆ ಜನತೆ ಕಾಂಗ್ರೆಸ್ ಪಕ್ಷವನ್ನು ಜಯಭಾರಿ ಬಾರಿಸಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರೋಕ್ಕೆ ಎಲ್ಲರೂ ಶ್ರಮ ವಹಿಸ್ಬೇಕು. ನಮ್ಮ ಮಂಡ್ಯ ಜಿಲ್ಲೆ ತನಗೆ ಮತ್ತೊಂದು ಸರಿ ಕೇಳ್ಕೊತೀನಿ, ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವ ಬೆಳೆಸೋಣ, ಮಂಡ್ಯ 7 ತಾಲೂಕುಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋಣ ಎಂದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ ಪೊಲಿಟಿಕಲ್ ಟಾಕ್ ಕಾರ್ಯಕ್ರಮದಲ್ಲಿ. ನಮ್ಮ ಜೊತೆನಲ್ಲಿ ಶಿವಲಿಂಗೇಗೌಡರು ಒಂದು ದೊಡ್ಡ ಮಟ್ಟದ ಅವರ ಅನಿಸಿಕೆಗಳನ್ನು ಹಂಚಿಕೊಂಡ್ರು. ಕಾಂಗ್ರೆಸ್ ಮುಖಾಂತರ ಒಂದು ಅರ್ಜಿಯನ್ನು ಸಲ್ಲಿಸಿ ಟಿಕೆಟನ್ನ ನಿರೀಕ್ಷೆಯಲ್ಲಿದ್ದಾರೆ, ಆಕಾಂಕ್ಷಿಗಳಾಗಿದ್ದಾರೆ. ಭಾಳ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸ್ಟಾರ್ ಮಂಡ್ಯ ಟಿವಿ ವೀಕ್ಷಕರಿಗೆ ಹಾಗೂ ಮಂಡ್ಯ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳಿಗೆ ಕೇಳ್ಕೊಳ್ಳೋದಿಷ್ಟು. ಇವರ ಒಂದು ಶಿವಲಿಂಗೇಗೌಡರ ಒಂದು ಟಿಕೆಟ್ ಸಿಕ್ಕಿ ಒಂದು ದೊಡ್ಡ ಮಟ್ಟದ ಒಂದು ಯೋಜನೆಗಳು ಅವರವ್ರ ಪ್ಲ್ಯಾನ್ಗಳನ್ನು ಸಹಕಾರ ಮಾಡುವಂಥದ್ದಾಗಲಿ, ಇವರು ಜಯಶೀಲರಾಗಿ ಮಂಡ್ಯ ಜನರಿಗೆ ಒಂದು ಉತ್ತಮವಾದ ಒಂದು ಸಮಾಜ ಕಟ್ಕೊಡುವಲ್ಲಿ ನಿರ್ಮಾಣ ಮಾಡಿಕೊಡುವುದರಲ್ಲಿ ಸಹಕಾರಿಯಾಗಲಿ ಅಂತ ಈ ಒಂದು ಕಾರ್ಯಕ್ರಮದ ಮೂಲಕ ಆಚರಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ನಮಸ್ಕಾರ. ಸರ್, ನಮಸ್ಕಾರ. ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳಿಗೆ ಹಾಗೂ ಮಂಡ್ಯ ಜಿಲ್ಲಾ ಜನತೆಗೆ 2023 ಹೊಸ ವರ್ಷದ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ರೈತರಿಗೆ ಮಳೆ ಬೆಳೆ ಚೆನ್ನಾಗಿ ಕೊಟ್ಟು ಹಾಗೂ ಮಂಡ್ಯ ಜಿಲ್ಲಾ ಜನತೆಗೆ ಆರೋಗ್ಯ ಐಶ್ವರ್ಯ ಕೊಡಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಹೊಸಳ್ಳಿ ಬೋರೇಗೌಡರ ಸಹೋದರ ಎಚ್ ಎಸ್ ಸಿ ಶಿವಲಿಂಗೇಗೌಡ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಅಭ್ಯರ್ಥಿ, ನನ್ನನ್ನು ಆಶೀರ್ವದಿಸಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ.